Welcome to Chinnu's YouTube channel. Please subscribe and hit the bell button. Friends, ivattina namma special recipe naati meenina saaru. ಇದನ್ನ ಸಣ್ಣ ಮೀನು ಅಂತ ಕೂಡ ಕರೀತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರುಗಳಿಂದ ಇದನ್ನ ಕರೀತಾರೆ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಮತ್ತೆ ಇದು ಯಾವಾಗಲೂ ಸಿಗೋದಿಲ್ಲ. ಮಳೆಗಾಲದಲ್ಲಿ ಕೆರೆಗಳೆಲ್ಲ ನೀರಿರುವಂತಹ ಸಮಯದಲ್ಲಿ, ತುಂಬಿರುವಂತಹ ಸಮಯದಲ್ಲಿ ಮಾತ್ರ ಇದು ಸಿಗುತ್ತೆ. ಫ್ರೆಂಡ್ಸ್, ಇದನ್ನ ಈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ನೋಡಿ 1 ಕೆಜಿ ಮೀನು ಚೆನ್ನಾಗಿ ತೊಳೆದು ಸ್ವಲ್ಪ ಹುಣಸೆಹಣ್ಣು ರಸ ಮತ್ತು ಉಪ್ಪು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಕಡಲೆ ಬೀಜ ಹಾಕಿ ಬಾಣಲಿಯಲ್ಲಿ ಸ್ವಲ್ಪ ಹುರ್ಕೋಬೇಕು, ಮತ್ತು ಅದಕ್ಕೆ 1-3-4 ಚಕ್ಕೆ ಪೀಸು, ಮತ್ತು 1-10 ಲವಂಗ ಹಾಕಿ ಅದನ್ನು ಕೂಡ ಹುರ್ಕೊಡ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಗಸಗಸೆನೇ ಹಾಕಿ ಸ್ವಲ್ಪ ಹುರ್ಕೋಬೇಕು, ಬಿಸಿ ಆದರೆ ಸಾಕು. ಮತ್ತು 1 ಬೆಳ್ಳುಳ್ಳಿ ಬಿಡಿಸಿರುವಂತಹ 1 ಬೆಳ್ಳುಳ್ಳಿ, 1-2 ಸ್ಪೂನು ಒಣಕೊಬ್ಬರಿ. ಇದಕ್ಕೆ ಹಸಿ ಕೊಬ್ಬರಿ ಹಾಕಲ್ಲ, ಒಣಕೊಬ್ಬರಿನೇ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ 1 ಸ್ಪೂನಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ 1 ಬಾಣಲೆಗೆ 50 ಗ್ರಾಮಷ್ಟು ಎಣ್ಣೆ ಹಾಕಿ 1-2 ಈರುಳ್ಳಿ ಹಚ್ಚಿ ಪೇಸ್ಟ್ ಮಾಡಿಕೊಂಡಿರುವಂತಹ ಪೇಸ್ಟನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಕೆಂಪಕ್ಕೆ ಬಣ್ಣ ಬದಲಾಗಬೇಕು, ಕೆಂಪು ಕಲರ್ ಬರಬೇಕು. ಆವಾಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನೋಡಿ, ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ. ಇವಾಗ ನೋಡಿ, ಕಲರ್ ಚೆನ್ನಾಗಿ ಚೇಂಜ್ ಆಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಇವಾಗ 1-2 ಟೊಮೊಟೋನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋಬೇಕು. ಅದನ್ನು ಕೂಡ ನೋಡಿ, ಈ ಎಣ್ಣೆಯಲ್ಲಿ ಹುರ್ಕೊಂಡು ಎಣ್ಣೆ ಎಲ್ಲ ನೋಡಿ, ಈಗ ಇದರಲ್ಲಿ ಮೇಲೆ ತೇಲ್ತಾ ಇದೆ ಅಲ್ವಾ, ಆ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಹುರಿಬೇಕು. ಇವಾಗ ಅದಕ್ಕೆ 1 ಸ್ಪೂನಷ್ಟು ಇಲ್ಲ 1¼ ಸ್ಪೂನಷ್ಟು ಅರಶಿನ ಪುಡಿ, ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ, ಮತ್ತೆ 1 ಸ್ಪೂನಷ್ಟು ಧನಿಯಾ ಪೌಡರು, ಮತ್ತೆ 1¼ಸ್ಪೂನಷ್ಟು ಸಾಂಬಾರ್ ಪುಡಿ, ಸಾರಿನ ಪುಡಿ. ಇದನ್ನು ಕೂಡ ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸಾಂಬಾರ್ ಪುಡಿನೂ ತುಂಬ, ಅದಕ್ಕೆ ಜೀರಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ, ಮೀನು ಸಾರಿಗೆ ಹುಳಿ ಇರೋದ್ರಿಂದ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಸಾಂಬಾರ್ ಪುಡಿ ಕಂಪಲ್ಸರಿ ಹಾಕ್ಕೋಬೇಕು. ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲಿಗೆ ನಾವು ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನ ಕೂಡ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಇದನ್ನೆಲ್ಲನೂ ಈ ಎಲ್ಲ ಪ್ರೋಸೆಸ್ನು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು, ಇಲ್ಲಾಂದ್ರೆ ತಳ ಹತ್ತುತ್ತೆ. ನೋಡಿ, ಈ ಥರ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೋಬೇಕು. ಎಣ್ಣೆಯಲ್ಲಿ ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮತ್ತು 1/2 ಗ್ಲಾಸಷ್ಟು ಮಿಕ್ಸಿ ಜಾರನ್ನೇ ತೊಳ್ಕೊಂಡು ನೀರನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀರು ತುಂಬ ಹಾಕ್ಕೋಬಾರ್ದು, ಮೀನು ನೀರು ಬಿಟ್ಕೊಳ್ಳೋದ್ರಿಂದ ತುಂಬ ನೀರು ಹಾಕ್ಕೋಬಾರ್ದು. 1/2-1 ಗ್ಲಾಸಷ್ಟು ಮಾತ್ರ ಹಾಕ್ಕೋಬೇಕು. ನೋಡಿ, ಇವಾಗ ಕುದೀತಾ ಇದೆ. ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ನೋಡಿ, ಈ ಥರ ಬಿಸಿಯಾಗಿ ಆ ಹಸಿ ವಾಸನೆ ಹೋಗಿ ಅದೆಲ್ಲನೂ ಎಣ್ಣೆಯಲ್ಲಿ ಹುರಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಹುಣಸೆ ಹಣ್ಣಿನ ರಸನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇವಾಗ 1 ಕೆಜಿಯಷ್ಟು ಮೀನು, ಹುಣಸೆ ಹಣ್ಣು ಮತ್ತು ಉಪ್ಪು ಅದರಲ್ಲಿ ನೀರಲ್ಲಿ ತೊಳೆದಾಕ್ಕೊಂಡಿದ್ದಂತಹ 1 ಮೀನನ್ನು ಅದಕ್ಕೆ ಹಾಕಿ ನಿಧಾನವಾಗಿ ಸಾಫ್ಟಾಗಿ ಕಲಸಬೇಕು. ನೋಡಿ, ಈ ಥರ ಸಾಫ್ಟಾಗಿ ಕಲಸಬೇಕು, ಒಲ್ಟೌಟ್ ಆಗಲ್ಲ, ಕಲಸಬಾರ್ದು. ಸಾಫ್ಟಾಗಿ ಕಲಸಿಬಿಟ್ಟು ನಿಧಾನವಾಗಿ ಕಲಸಬೇಕು. ನೋಡಿ, ಇವಾಗ ಕಲಸಿದ್ದೆಲ್ಲ ಆಗಿದೆ. ಪ್ಲೇಟ್ ಮುಚ್ಚಿ 1-2-3 ನಿಮಿಷ
ಬೇಯಕ್ ಬಿಡ್ಬೇಕು ನೋಡಿ. ಈ ತರ ಬೇಯುವಾಗ ನೋಡಿ ಕುದೀತಾ ಇದೆ, ಇವಾಗ ಮೀನೆಲ್ಲ ಮೆತ್ತಗಾಗಿರುತ್ತೆ. ಅವಾಗ ಸೌಟ್ ಹಾಕಿ ಕಲಸಬಾರ್ದು, ಬಾಂಡ್ಲಿನ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು. ತಳ ಹತ್ತದೇ ಇರೋ ತರಕ್ಕೆ ಈ ತರ ಬಾಂಡ್ಲಿನ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಲ್ಲಿ ತೋರಿಸ್ತಾ ಇದೀನಲ್ವಾ, ಆ ತರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡಿ ಇವಾಗ ಬೆಂದಿದೆ, ಬೆಂದೋಗಿದೆ. ತುಂಬ ಹೊತ್ತು ಬೇಯಷ್ಟೇನಿಲ್ಲ, ಒಂದು 3-4 ನಿಮಿಷ ಬೆಂದ್ರೆ ಸಾಕು. ಇವಾಗ ಬೇಕಾದ್ರೆ ನಾವು ಚಿಕ್ಕದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಸರ್ವ್ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಸುಲಭವಾಗಿ ನಾಟಿ ಮೀನಿನ ಸಾರನ್ನ ಮಾಡಿದ್ವಿ ಅಂತ. ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಮೇಲೆ ತಿನ್ನೋದಕ್ಕಿಂತ ಆರದ ಮೇಲೆ ತಿಂದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.